ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಜುನ್ಕ ಹೇಳ್ಕೊಡ್ತಾ ಇದ್ದೀನಿ. ಇದು ದೋಸೆ ಮತ್ತು ಚಪಾತಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ಮಾಡೋದು ನೋಡೋಣ, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಇಲ್ಲಿ ಮೀಡಿಯಂ ಸೈಜು ಎರಡು ಈರುಳ್ಳಿ ಇದೆ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಆಲೂಗೆಡ್ಡೆ ಕೂಡ ತೊಗೊಳ್ಬೋದು, ಬೇಯಿಸಿರೋ ಆಲೂಗೆಡ್ಡೆನೂ ತೊಗೊಳ್ಬೋದು. ಹಸಿ ಆಲೂಗೆಡ್ಡೆ ಇದ್ರೆ ಅದನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಬೋದು. ನಾನು ಇಲ್ಲಿ ಆಲೂಗೆಡ್ಡೆ ಹಾಕ್ತಾ ಇಲ್ಲ. ನಿಮ್ಗೆ ಬೇಕಂದ್ರೆ ಸಣ್ಣಗೆ ಹೆಚ್ಕೊಂಡು ಅದು ತುಂಬ ಸಣ್ಣಗೆ ಹೆಚ್ಕೋಬೇಕು. ಅದು ಒಗ್ಗರಣೆಲ್ಲೇ ಬೇಯಬೇಕು, ಕಡಲೆ ಹಿಟ್ಟು ಹಾಕಿದ್ಮೇಲೆ ಅದು ಆಲೂಗೆಡ್ಡೆ ಬೇಯಲ್ಲ, ಬೇಗ ತಿಕ್ಕಾಗ್ಬಿಡುತ್ತೆ ಅದು ಗ್ರೇವಿ. ಹಾಗಾಗಿ ನೀವು ತುಂಬ ಸಣ್ಣಗೆ ಹೆಚ್ಕೊಳ್ಳಿ, ಇಲ್ಲಾಂದ್ರೆ ಒಂದೆರಡು ಆಲೂಗೆಡ್ಡೆ ಬೇಯಿಸಿ ಚಿಪ್ಪೆ ತೆಗ್ದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿರಿ. ಈರುಳ್ಳಿ ಎರಡು ಗೆಡ್ಡೆ, ಟೊಮೊಟೊ ಒಂದೇ ಒಂದು ತೊಗೊಂಡಿದ್ದೀನಿ ಸ್ಮಾಲ್ ಸೈಜು. ಯಾಕೆಂದ್ರೆ ನಾನು ದೋಸೆಗೆ ಮಾಡ್ತಾರೆ ಅಂದ್ರೆ ದೋಸೆ ಬ್ಯಾಟರ್ ಹುಳಿ ಇರುತ್ತೆ, ಹಾಗಾಗಿ ಒಂದು ಸ್ಮಾಲ್ ಸೈಜ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ, ಇದು ಖಾರ ಇಲ್ಲ, ಹಾಗಾಗಿ ಒಂದು ಏಳು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ನೀವು ಖಾರ ಇದ್ರೆ ಒಂದೆರಡೇ ಎರಡು ಮೆಣಸಿನ್ಕಾಯಿನ ಉದ್ದಕ್ಕೆ ಸ್ಪ್ಲಿಟ್ ಮಾಡಿಬಿಟ್ಟು ಹಾಕಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಶುಂಠಿ ತುರಿ. ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಂದರೆ ಶುಂಠಿ ತುರಿ ಮತ್ತು ಜೀರಿಗೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಶುಂಠಿ ಪೇಸ್ಟ್ ಹಾಕಬೇಡಿ, ತುರಿದ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿದ್ದೀನಿ. ಇದು ಸಾಲ್ಟು ರುಚಿಗೆ ತಕ್ಕಷ್ಟು. ಇದು ಕಡಲೆ ಹಿಟ್ಟು, ಎರಡು ಊಟ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟಿದೆ. ಇದು ಒಗ್ಗರಣೆಗೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸಾಸಿವೆ ಏನು ಬೇಡ ಇಲ್ಲಿ. ಮತ್ತು ಯಾವುದೇ ಬೇಳೆಗಳು ಹಾಕ್ತಾ ಇಲ್ಲ ನಾವು. ಕರಿಬೇವಿನ ಸೊಪ್ಪು ಎರಡು ಕಡ್ಡಿ ಅಷ್ಟಿದೆ, ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟಿದೆ. ಈಗ ಈ ಕಡಲೆ ಹಿಟ್ಟು ಕಲಸ್ಕೊಳ್ಳೋದು ಮೇನ್ ಇದರಲ್ಲಿ ಇಂಪಾರ್ಟೆಂಟು. ಕಡಲೆ ಹಿಟ್ಟು ಗಂಟಾಗೋ ಚಾನ್ಸ್ ಬೇಗ ಇರುತ್ತೆ, ಗಂಟಾಗ್ಬಿಟ್ರೆ ನಿಮಗೆ ಗಂಟು ಹೊಡಿಯೋದಕ್ಕೆ ಆಗಲ್ಲ ನಾವು. ಅದಕ್ಕೆ ಏನು ಮಾಡಿ, ಕಡಲೆ ಹಿಟ್ಟು ಕಲಸ್ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಕಲಸ್ಕೊಳ್ಳಿ. ಅವಾಗ ನಿಮಗೆ ಕೊತ್ತಂಬರಿ ಸೊಪ್ಪು ಜೊತೆನೇ ಕಡಲೆ ಹಿಟ್ಟಾಗಿ ಕಲಸೋದ್ರಿಂದ ನಿಮಗೆ ಗಂಟಾಗಲ್ಲ, ಕನ್ಫ್ಯೂಸ್ ಆಗೋದ್ಬೇಡ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಡಲೆ ಹಿಟ್ಟು ಎರಡು ಸ್ಪೂನು, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಒಂದು ಸ್ವಲ್ಪ ಗಾರ್ನಿಶ್ ಗಿಡಿ. ಈ ಥರ ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡು ನಿಧಾನ ಕಲಿಸ್ತಾ ಬಂದೆ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು. ನಿಮಗೆ ಗಂಟಾಗೋ ಚಾನ್ಸ್ ಇರಲ್ಲ, ನೀವು ಬೋಂಡ ಮಾಡಬೇಕಾದ್ರೂ ಅಷ್ಟೇ ಗಂಟಾಗುತ್ತೆ. ಕಡಲೆ ಹಿಟ್ಟು ತುಂಬ ನುಣ್ಣಗಿದ್ರೆ, ಅಂಗಡಿದೆಲ್ಲ ತಂದಾಗ ತುಂಬ ನುಣ್ಣಗಿರುತ್ತೆ. ಇದು ನಾನು ಮನೇಲಿ ಮಾಡಿಸಿರೋಂಥದ್ದು. ಇದು ಗಂಟಾಗಲ್ಲ, ನಿಮ್ಗೆ ಗಂಟಾದರೆ ಅಕಸ್ಮಾತ್ ಏನು ಮಾಡ್ಕೋಬೇಕಂತೇಳಿ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಕಡಲೆ ಹಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ನೀವು ಕಲಸೋದ್ರಿಂದ ನಿಮ್ಗೆ ಗಂಟಾಗಲ್ಲ. ಇದು ಇಲ್ಲ, ನಾನು ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ಎರಡು ಸ್ಪೂನ್ಗೆ. ಇದು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಯಾಕೆಂದರೆ ಇದು ಕಡಲೆ ಹಿಟ್ಟು ನೀವು ಒಗ್ಗರಣೆಗೆ ಹಾಕಿದ್ಮೇಲೆ ಅದು ಕುದಿತಾ ಕುದಿತಾ ಗಟ್ಟಿ ಹಾಕ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರಿದ್ರೆ ಬಿಸಿನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕಾಗುತ್ತೆ ನೋಡ್ಕೊಳ್ಳಿ. ಕೆಲವರು ತುಂಬ ಲಿಕ್ವಿಡ್ ಇಷ್ಟಪಡ್ತಾರೆ, ಕೆಲವರು ತುಂಬ ಗಟ್ಟಿ ಇರೋದು ಇಷ್ಟಪಡ್ತಾರೆ. ಆದರೆ ಒಗ್ಗರಣೆನಲ್ಲಿ ಇವೆಲ್ಲ ಬೇಯಿಸ್ಕೊಳ್ಳಿ, ಕಡಲೆ ಹಿಟ್ಟು ಹಾಕಿದ್ಮೇಲೆ ಕಡಲೆ ಹಿಟ್ಟಿನಲ್ಲಿ ಇವೆಲ್ಲ ಬೇಯೋದಿಲ್ಲ. ಹಾಗಾಗಿ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಈಗ ಒಗ್ಗರಣೆ ಮಾಡೋಣ. ಪ್ಯಾನ್ ಬಿಸಿಗಿಟ್ಟಿದ್ದೀನಿ, ಜಸ್ಟ್ ಹಿಂಗ್ ಮೇಲೆ ಫ್ಲೇಮ್ ನೋಡಿದ್ರೆ ಸಾಕು ನಿಮಗೆ ಪ್ಯಾನ್ ಬಿಸಿಯಾಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಒಳಗಡೆ ಕೈಗೆ ಇಟ್ಬಿಟ್ಟಿರ. ಈಗ ಎಣ್ಣೆ ಹಾಕೋಣ, ಒಂದು ಎರಡೂವರೆಯಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ, ಈಗ ಸ್ವಲ್ಪ ಜೀರಿಗೆ ಹಾಕೋಣ. ನಾವು ಇಲ್ಲಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಹಿಂಗೆ ಹಾಕೋಣ. ಕಡ್ಲೈಟ್ ಆಗಿರೋದ್ರಿಂದ ಸ್ವಲ್ಪ ಡೈಜೆಷನ್ ನಿಧಾನ ಆಗುತ್ತೆ, ಹಾಗಾಗಿ ಶುಂಠಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಈರುಳ್ಳಿ, ಒಂದು ನಿಮಿಷ ಫ್ರೈ ಆದ್ರೂ ಸಾಕು, ತುಂಬ ಏನು ಕಲರ್ ಚೇಂಜ್ ಆಗಬೇಕು, ತುಂಬ ಕ್ರಿಸ್ಪಿ ಆಗಬೇಕಂತ ಏನಿಲ್ಲ. ಆಲೂಗೆಡ್ಡೆ ಹಾಕಿದ್ರೆ ನೀವು ಈಗ ಈರುಳ್ಳಿ ಹಾಕಿದ ಜೊತೆಗೇನೆ ಆಲೂಗೆಡ್ಡೆ ತುಂಬ ಸಣ್ಣ ಸ್ಲೈಸ್ ಮಾಡ್ಕೊಂಡು ಪೀಸ್ ಕಟ್ ಮಾಡ್ಕೊಂಡು ಇದೇ ಥರ ಈರುಳ್ಳಿ ಪೀಸ್ ಸಪ್ಪೆಯನ್ನು ಇಡಬೇಕದು. ಹಾಕ್ಕೊಂಡು ಈಗ ಹಾಕ್ಕೊಳ್ಳಿ. ಈಗ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡಿದ್ರು ಸಾಫ್ಟಾಗಿ ಬೆಂದೋಗುತ್ತೆ. ಈಗ ಟೊಮೊಟೊ ಹಾಕಿದ್ದೀನಿ ಒಂದು, ಅದು ಬೇಗ ಬೇಯಲಿ ಅಂತೇಳಿ ಸಾಲ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಹಳದಿ ಪುಡಿ ಏನು ಮಿಕ್ಸ್ ಮಾಡಿಬಿಡಿ. ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್, ಹಾಳಾಗುತ್ತೆ. ಇದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಬೇಗ ಸ್ನಾಕ್ಸ್ ಆಗುತ್ತದೆ. ತುಂಬ ಸಿಂಪಲ್ಲು, ನಿಮಗೆ ಒಂದು ಐದು ನಿಮಿಷಕ್ಕೆಲ್ಲ ನಾವು ಇವೆಲ್ಲ ಹೆಚ್ಕೊಂಡ್ರೆ ಒಂದು ಐದು ನಿಮಿಷಕ್ಕೆ ಇನ್ನು ಐದು ನಿಮಿಷಕ್ಕೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ. ಚಟ್ನಿ ತಿಂದೆ ಬೇಜಾರಾದಾಗ ಈ ಥರ ಒಂದು ಗ್ರೇವಿ ಚೆನ್ನಾಗಿರುತ್ತೆ. ಇದು ನಾಳೆ ಇಟ್ಟರೆ ಸಂಜೆವರೆಗೂ ಹಾಗೇ ಇರುತ್ತೆ, ಹಾಳಾಗಲ್ಲ. ಇದು ಚೆನ್ನಾಗಿ ಕುದಿಸ್ಬೇಕಷ್ಟೇ ನೀವು. ಇದು ಹಾಗೆ ತಿಂಡಿ ಕೂಡ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಉದುರಿಸ್ಕೋಬಿಟ್ಟು ಹಾಗೆ ಬೌಲಲ್ಲಿ ಹಾಕೊಂಡು ತಿನ್ನೋದು, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸಾಫ್ಟ್ ಆಗಿದೆಯಲ್ಲ, ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಅವಾಗ ನಿಮ್ಗೆ ತೋರಿಸಿದೆ,
ಕಡಲೆ ಸ್ವಲ್ಪ ಗ್ಯಾಸ್ ಬರ್ತಾ ಇದೆ, ಕೊತ್ತಂಬರಿ ಸೊಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಡು ನಿಂತಿದ್ದು, ಅದನ್ನು ಸ್ವಲ್ಪ ಕೈ ಆಡಿ ಹಿಂಗೆ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕಿ ಹಿಂಗೆ ನೀರು ನೀರು ಹಾಕ್ಬೇಕಾಗುತ್ತೆ. ಈಗ ಕಡಲೆ ಹಿಟ್ಟು ಬೇಗ ಗಟ್ಟಿ ಬರುತ್ತೆ. ನಿಮಗೆ ಅರ್ಧ ಲೀಟ್ರ್ ನೀರು ತೊಗೊಂಡಿದ್ದೆ ನಾನಿಲ್ಲಿ. ನಿಮ್ಗೆ ಬೇಕಂದ್ರೆ ಇನ್ನು ಸ್ವಲ್ಪ ಎತ್ತಿಸ್ಕೊಳ್ತಾ ಹೋಗೋದು, ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಫಸ್ಟ್ ಟೈಮ್ ಮಾಡುವಾಗ ಗೊತ್ತಾಗಿಲ್ಲ ಅಂದರೆ ಇದು ತಿಕ್ಕ ಆಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ನೀರು ಬೇಕಾ ಬೇಡವಾ ಅಂತೇಳಿ. ಮತ್ತು ಈಗ ಶುಂಠಿ ತುರಿ ಹೀಗೆ ಹಾಕ್ತಾಯಿದ್ದೀನಿ, ಒಬ್ಬರನೇಗೆ ಹಾಕಿರಲಿಲ್ಲ. ಒಂದೊಂದು ಕಡಲೆ ಇಟ್ಟು ಒಂದೊಂದು ಅಳತೆಯಲ್ಲಿ ನೀರು ತೊಗೊಳುತ್ತೆ. ಇದು ಮನೇಲಿ ಮಾಡಿರೋಂಥದ್ದು, ರೆಡಿಮೇಡ್ ಒಂಥರ ನೀರು ತೊಗೊಳುತ್ತೆ. ಅದು ಸ್ವಲ್ಪ ನೋಡಿಕೊಂಡು ಮತ್ತೆ ನೀವು ಯಾವ ಅದಕ್ಕೆ ತೊಗೊಂಡ್ಬರ್ತೀರಾ, ತುಂಬ ಗಟ್ಟಿ ಬೇಕಾ ಲಿಕ್ವಿಡ್ ಬೇಕಾ ನೋಡಿಕೊಂಡು ನೀವು ನೀರು ಹೆಚ್ಚಿಸ್ಕೋಬೇಕಾಗುತ್ತೆ. ಈಗ ಇದೊಂದು 2 ನಿಮಿಷ ಕುದಿಲಿ. ನೀವು ಕುದಿತಾ ಇದ್ದಂಗೆ ಬಬ್ಬಲ್ಸ್ ಬರ್ಬೇಕು, ಸೈಡ್ಲೆಲ್ಲ ಕುದಿತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ತಿಕ್ಕಾಗ್ತಿದೆಯಾ ತೆಳ್ಳಗಾಗ್ತಿದೆಯಾ ಅಂತೇಳಿ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಹದ ಬೇಕೋ ನೋಡ್ಕೊಂಡು ನೀವು ಹೆಚ್ಚಿಸ್ಕೊಳ್ಬೋದು. ಒಂದು 2 ನಿಮಿಷ ಕುದಿಲಿ ಇದು, ಚೆನ್ನಾಗಿ ನೋಡಿ ಚೆನ್ನಾಗಿ ಕುದ್ದಿದೆ. ಮೇಲೆ ಪ್ಲೇಟ್ ಮುಚ್ಚಿನೇ ಕುದಿಸಿ ನೀವು, ಇಲ್ಲಾಂದರೆ ಸೈಡ್ಗೆ ಮತ್ತು ಮೈ ಮೇಲೆಲ್ಲ ಹಾರುತ್ತೆ. ಒಂದು 2 ನಿಮಿಷ ಕುದಿಸಿದ್ದೀನಿ ಅಷ್ಟೇ ನಾನು. ಮೀಡಿಯಮ್ ಫ್ಲೇಮ್ನಲ್ಲೇ ಹಿಟ್ಟಿದ್ದೆ, ಆದರೆ ಮದ್ ಮಧ್ಯೆ ಕೈ ಆಡ್ತಾ ಇರಬೇಕು, ತಲೆ ಹಿಡಿಯೋ ಚಾನ್ಸ್ ಇರುತ್ತೆ. ಈಗ ಸ್ಟೌವ್ ಆಫ್ ಮಾಡೋಣ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಓಕೆ ಫ್ರೆಂಡ್ಸ್, ರೆಡಿ ಆಗಿದೆ ಗ್ರೇವಿ. ಈಗ ಸರ್ವ್ ಮಾಡೋಣ. ಫ್ರೆಂಡ್ಸ್, ದೋಸೆ ಜೊತೆ ಗ್ರೇವಿ ರೆಡಿ ಆಗಿದೆ. ಒಮ್ಮೆ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ದೋಸೆ ಚಪಾತಿ ಎರಡು ಜೊತೆನೂ ತಿನ್ಬೋದು ನೀವು. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.